ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, UPSCಯಿಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಇಲ್ಲಿರುವಂತಹ ನೋಟಿಫಿಕೇಶನ್ ಯಾವ್ದಪ್ಪ ಅಂದ್ರೆ, ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊಡೆಯುತ್ತಾರೆ. ಸೊ ನೋಡ್ರಿ, ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಇವರು ನೋಟಿಫಿಕೇಶನ್ ಹೊಡಿಸಿದ್ದಾರೆ. ಸೊ ನೋಟಿಫಿಕೇಶನ್ ಬಂದಂತ ದಿನಾಂಕ 19/4/2023. ಆಮೇಲೆ ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ ಏನ್ ಮಾಡುತ್ತಂದ್ರೆ UPSC ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ, UPSC ಆಫಿಷಿಯಲ್ ವೆಬ್ಸೈಟ್ ಏನಪ್ಪಾ ಅಂದ್ರೆ www.upsc.gov.in. ಸೊ ನೋಡ್ರಿ, ನೀವು ನಿಮ್ಮ ಎಲಿಜಿಬಿಲಿಟಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಅಂದ್ರೆ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಎಲಿಜಿಬಿಲಿಟಿ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯಲ್ಲ ಅದನ್ನೆಲ್ಲ ಓದ್ಕೊಂಡು ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗಿದೆ. ಹಾಗಾದ್ರೆ ಯಾವ ತರನಾಗಿ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂದ್ರೆ, ಸೊ ನೋಡ್ರಿ, ನಿನ್ನೆ ಹೇಳ್ದಂಗೆ ಇಲ್ಲೊಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಮಾಡಿದ್ದಾರೆ, OTR ಅಂತ ಕರೀತಾರೆ. ಸೊ ನೋಡ್ರಿ, ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನ ನೀವೇನಪ್ಪ ಅಂದ್ರೆ ಈ www.upsconline.nic.in ಹೋಗಿ ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದಾದ್ಮೇಲೆ ನೀವು ಅಪ್ಲಿಕೇಶನ್ಸ್ ಏನಪ್ಪ ಅಂದ್ರೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು. ಅಂದ್ರೆ ಒಂದೇ ಸರಿ ನೀವೇನಪ್ಪ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ಸ್ ನೋಂದಣಿ ಮಾಡ್ಕೊಂಡ್ರೆ ನಿಮ್ಗೆ ಆಮೇಲೆ ಏನಪ್ಪ ಅಂದ್ರೆ ಮತ್ತೆ ಆ ಸರ್ಟಿಫಿಕೇಟ್ಸ್ ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ಅಂದಾಗ ನೀವೇನಪ್ಪ ಅಂದ್ರೆ ಜಸ್ಟ್ ಅಪ್ಲಿಕೇಶನ್ಸ್ ಹಾಕ್ತಾ ಇರೋದೆ ಹೋದೆ. ಹಾಗಾಗಿ ನೋಡ್ರಿ, ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ UPSC ಆಫಿಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಆಮೇಲೆ ನೋಡ್ರಿ, ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ 9/2023 ಏನಪ್ಪಂದ್ರೆ ಕಡೆಯ ದಿನಾಂಕ ಇದೆ. ಸೊ ನೋಡ್ರಿ, 9/2023 ಸಂಜೆ 6 ಗಂಟೆವರೆಗೂ ನೀವೇನಪ್ಪಂದ್ರೆ ಅಪ್ಲಿಕೇಶನ್ಸ್ ನ ಸಲ್ಲಿಸಬಹುದಾಗಿದೆ. ಆಮೇಲೆ ನೋಡ್ರಿ, ಇಲ್ಲಿ OMR ಏನಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಿರುತ್ತಲ್ಲ ಅಲ್ಲಿ ಕೂಡ ನಿಮ್ಗೇನಪ್ಪ ಅಂದ್ರೆ ತಪ್ಪು ಉತ್ತರಗಳನ್ನ ಕೊಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ನಿಮ್ಗೆ ಇರುತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡೋದಾದ್ರೆ, ಸೊ ನೋಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಇಷ್ಟೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ತಗೊಳ್ಳೋದಾದ್ರೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ನ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇರುವಂತ ಒಂದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ ಯಾವುದು? ಕರ್ನಾಟಕದಲ್ಲಿ 2 ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ, ಒಂದು ಬೆಂಗಳೂರು, ಇನ್ನೊಂದು ಏನಪ್ಪ ಅಂದ್ರೆ ಧಾರವಾಡಕ್ಕೆ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನಿಮಗೆ ಅನುಕೂಲ ಆಗೋಂಗೆ ಬೆಂಗಳೂರಲ್ಲಾದ್ರೂ ಎಕ್ಸಾಮಿನೇಷನ್ ಅಪ್ಲೈ ಮಾಡ್ರಿ, ಅಥವಾ ಧಾರವಾಡದಲ್ಲಾದ್ರೂ ಎಕ್ಸಾಮಿನೇಷನ್ ಗೆ ಅಪ್ಲಿಕೇಶನ್ ಹಾಕ್ರಿ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿವೆ ಅಂದ್ರೆ ನೋಡ್ರಿ, ಮೆಡಿಕಲ್ ಆಫೀಸರ್ಸ್ ಗ್ರೇಡ್ ಇನ್ ಜನರಲ್ ಡ್ಯೂಟಿ ಆಫೀಸರ್ ಸಬ್ ಕ್ಯಾಡರ್ ಆಫ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್, ಒಟ್ಟು ಎಷ್ಟಿದಾವ ಅಂದ್ರೆ 584 ಹುದ್ದೆಗಳಿವೆ. ಇದು ಕ್ಯಾಟಗರಿ 1 ಹುದ್ದೆಗಳು. ಯಾವುದು? ಮೆಡಿಕಲ್ ಆಫೀಸರ್ಸ್ ಗ್ರೇಡ್ ಇನ್ ಜನರಲ್ ಡ್ಯೂಟಿ ಆಫೀಸರ್ಸ್, ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ಸ್ ಸಬ್ ಕೇಡರ್ ಆಫ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್, 584 ಹುದ್ದೆಗಳಿದ್ರೆ. ಕ್ಯಾಟಗರಿ 2 ಅಲ್ಲಿ ನೋಡ್ರಿ, ಅಸಿಸ್ಟೆಂಟ್ ಡಿವಿಜನಲ್ ಮೆಡಿಕಲ್ ಆಫೀಸರ್ ಇನ್ ದ ರೈಲ್ವೇಸ್, 300 ಹುದ್ದೆಗಳಿವೆ. ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇನ್ ದ ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್, 1 ಹುದ್ದೆ ಇದೆ. ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇನ್ ಗ್ರೇಡ್ 2 ಇನ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ, 376 ಹುದ್ದೆಗಳಿವೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋಗೋಣ. ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಮತ್ತೆ ಏನ್ ಏಜ್ ಲಿಮಿಟ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಏಜ್ ಲಿಮಿಟ್ ನೋಡೋದಾದ್ರೆ ಕ್ಯಾಂಡಿಡೇಟ್ ಫಾರ್ ದಿಸ್ ಎಕ್ಸಾಮಿನೇಷನ್ ಮಸ್ಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 32 years ಆಸ್ ಆನ್ ದ 1st August 2023. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬೋರ್ನ್ ಅರ್ಲಿಯರ್ ದನ್ 2nd August 1991. ಅಂದ್ರೆ ನೋಡ್ರಿ, ಇಲ್ಲಿ ನಿಮ್ಮ ಗರಿಷ್ಠ ವಯೋಮಿತಿ ಏನಪ್ಪಾ ಅಂದ್ರೆ 32 ವರ್ಷ ಮೀರಿರಬಾರ್ದು, ಅಥವಾ 32 ವರ್ಷ ನಿಮ್ಗೆ ಏನಾಗಿರ್ಬೇಕಂದ್ರೆ ವಯಸ್ಸಾಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಯಾವೆಲ್ಲ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 2nd August 1991 ಮುಂಚೆ ಜನಿಸಿದಾರಲ್ಲ, ಅವ್ರ ಏನಪ್ಪಾ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಆಮೇಲೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ನ ಕೊಡ್ತಾರೆ. ಅದೇ ತರ ನೀವು OBC ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ರಿಲ್ಯಾಕ್ಸೇಷನ್ ನ ಕೊಡ್ತಾರೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 10 ವರ್ಷ ರಿಲ್ಯಾಕ್ಸೇಷನ್ ನ ಇಲ್ಲಿ ನಿಮಗೆ ಕೊಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ, ಫಾರ್ ಅಡ್ಮಿಷನ್ ಟು ದ ಎಕ್ಸಾಮಿನೇಷನ್ಸ್ ಆಫ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ದ ರಿಟರ್ನ್ ಅಂಡ್ ಪ್ರಾಕ್ಟಿಕಲ್ ಪಾರ್ಟ್ಸ್ ಆಫ್ ದ ಫೈನಲ್ MBBS ಎಕ್ಸಾಮಿನೇಷನ್. ಸೊ ನೋಡ್ರಿ, ನೀವೇನಪ್ಪ ಅಂದ್ರೆ ಯಾರೆಲ್ಲ MBBS ಪದವಿದಾರಿದ್ರಲ್ಲ ಅವ್ರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಅಂದ್ರೆ ನೀವು ಈ ಹುದ್ದೆಗೆ ಬರೀಬೇಕಂದ್ರೆ, ಅಂದ್ರೆ ನೀವು ಈ ಹುದ್ದೆನ ತೆಗೆದುಕೊಳ್ಬೇಕಂದ್ರೆ ಕನಿಷ್ಠ ಪಕ್ಷ MBBS ಅನ್ನ ಪಾಸ್ ಆಗಿರ್ಬೇಕು. ಪ್ರಾಕ್ಟಿಕಲ್ ಅಂಡ್ ಫೈನಲ್ ಎಕ್ಸಾಮಿನೇಷನ್ ಯಾವುದು, MBBS ಅನ್ನ ಪಾಸ್ ಆದವ್ರು ಮಾತ್ರ ಇಲ್ಲೇನಪ್ಪ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ
ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳು ಮತ್ತೆ ವಿಕಲಚೇತನರು ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಲ್ಲ. ಇದು ಬಿಟ್ಟು ಬೇರೆ ಎಲ್ಲ ಅಭ್ಯರ್ಥಿಗಳಿಗೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಇದನ್ನ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಆದ್ರೂ ಮಾಡಬಹುದು, ಆಫ್ಲೈನ್ ಅಲ್ಲಿ ಆದ್ರೂ ಪೇಮೆಂಟ್ ಅನ್ನ ಮಾಡಬಹುದು. ಆಫ್ಲೈನ್ ಅಲ್ಲಿ ಮಾಡ್ತೀನಿ ಅಂದ್ರೆ ಚಲನ್ ಅನ್ನ ಜನರೇಟ್ ಮಾಡಿ ಎಸ್ ಬಿ ಐ ಬ್ರಾಂಚ್ ಹೋಗಿ ತುಂಬಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಯು ಪಿ ಐ ಪೇಮೆಂಟ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ತುಂಬಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಇರೋದಷ್ಟಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಸೊ ನೋಡ್ರಿ, ಹೌ ಟು ಅಪ್ಲೈ ಅಂದ್ರೆ ಯುಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ನಿಮ್ಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಸೆಲೆಕ್ಷನ್ ಬಗ್ಗೆ ನೋಡೋಣ, ಯಾವ ತರನಾಗಿ ಇಲ್ಲಿ ಸೆಲೆಕ್ಷನ್ಸ್ ನ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ 9 ಮೇ 2023 ಸಂಜೆ 6 ಗಂಟೆವರೆಗೂ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕಕ್ಕೆ ಅವಕಾಶವನ್ನ ಇಲ್ಲಿ ನಿಮ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ನೋಡ್ರಿ, ಈಗ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ, ಫಸ್ಟ್ ನೋಡ್ರಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, 500 ಮಾರ್ಕ್ಸ್ ಇರುತ್ತೆ. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ದ ಕ್ಯಾಂಡಿಡೇಟ್ ವಿಲ್ ಟೇಕ್ ದ ರಿಟರ್ನ್ ಎಕ್ಸಾಮಿನೇಷನ್ ಇನ್ 2 ಪೇಪರ್ಸ್, ಈಚ್ ಪೇಪರ್ ಕ್ಯಾರಿಂಗ್ 250 ಮಾರ್ಕ್ಸ್, ಈಚ್ ಪೇಪರ್ ವಿಲ್ ಬಿ ಆಫ್ 2 ಅವರ್ ಡ್ಯೂರೇಷನ್. ಸೊ ನೋಡ್ರಿ, ರಿಟರ್ನ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ 500 ಮಾರ್ಕ್ಸ್ ಇರುತ್ತೆ. ಅದನ್ನೇನಪ್ಪ ಅಂದ್ರೆ ಪೇಪರ್ 1 ಪೇಪರ್ 2 ಮಾಡಿರ್ತಾರೆ. ಪ್ರತಿ ಪೇಪರ್ಗೂ ನಿಮಗೆ 250 ಅಂಕಗಳನ್ನ ಕೊಟ್ಟಿರ್ತಾರೆ. ಎರಡು ಪೇಪರ್ ಅನ್ನ ಏನಪ್ಪಾ ಅಂದ್ರೆ 2 ಅವರ್ ಡ್ಯೂರೇಷನ್ ಕೊಡ್ತಾರೆ. ಅಂದ್ರೆ ಪ್ರತಿಯೊಂದು ಪೇಪರ್ಗೂ 2 ಅವರ್ ಡ್ಯೂರೇಷನ್ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಎಷ್ಟು ಅಂಕಗಳಿಗೆ ಇರುತ್ತಪ್ಪ ಅಂದ್ರೆ 100 ಅಂಕಗಳಿಗೆ ಇಲ್ಲೇನ್ ಇರ್ತಾರೆ ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಯಾರೆಲ್ಲ ರಿಟರ್ನ್ ಎಕ್ಸಾಮಿನೇಷನ್ ಪಾಸ್ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಈ ಪರ್ಸನಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ರಿಟರ್ನ್ ಎಕ್ಸಾಮ್ ನಲ್ಲಿ ಪೇಪರ್ 1 ಏನಿರುತ್ತೆ ನೋಡ್ರಿ, ಪೇಪರ್ 1 ನೋಡ್ರಿ ಸಿಲೆಬಸ್ ಏನೇನಿರುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗೋಣ. ಪೇಪರ್ 1 ಅಲ್ಲಿ ನಿಮಗೆ 120 ಕ್ವಶನ್ಸ್ ಇರುತ್ತೆ. 96 ಕ್ವಶನ್ ಜನರಲ್ ಮೆಡಿಸಿನ್ಸ್ ಇಂದ ಬಂದ್ರೆ, 24% ಪೀಡಿಯಾಟ್ರಿಕ್ಸ್ ಇಂದ ಬರುತ್ತೆ. ಸೊ ನೋಡ್ರಿ ಇಲ್ಲೇನೇನ್ ಜನರಲ್ ಮೆಡಿಸಿನ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕಾರ್ಡಿಯಾಲಜಿ, ರೆಸ್ಪಿರೇಟರಿ ಡಿಸೀಸ್, ಕಾಸ್ಟ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ಜೆನಿಟೋ ಯುರಿನರಿ, ನ್ಯೂರೋಲಜಿ, ಹೆಮಟಾಲಜಿ, ಈ ತರನಾಗ ಏನಪ್ಪಾ ಅಂದ್ರೆ ನಿಮ್ಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ಪೇಪರ್ 2 ಅಲ್ಲಿ ನೋಡ್ರಿ ಸರ್ಜರಿ ಇರುತ್ತೆ, ಗೈನೋಕಾಲಜಿ ಅಂಡ್ ಒಬ್ಸ್ಟೆಟ್ರಿಕ್ ಇರುತ್ತೆ, ಪ್ರಿವೆಂಟೇಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ಸ್ ಇರುತ್ತೆ. ಅಂದ್ರೆ ಇಲ್ಲಿ 3 ಭಾಗಗಳಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೇವಲ 2 ಭಾಗ ಇತ್ತಲ್ಲ, ಇಲ್ಲಿ ಸರ್ಜರಿ, ಗೈನೋಕಾಲಜಿ ಅಂಡ್ ಒಬ್ಸ್ಟೆಟ್ರಿಕ್ ಮತ್ತೆ ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಇಂದ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೋಡ್ರಿ ಜನರಲ್ ಸರ್ಜರಿ ಅಲ್ಲಿ ಏನಿರುತ್ತೆ ಅಂತ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಒಬ್ಸ್ಟೆಟ್ರಿಕ್ ಅಲ್ಲಿ ಏನಿರುತ್ತೆ ಅಂತ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಗೈನೋಕಾಲಜಿ ಅಲ್ಲಿ ಏನಿರುತ್ತೆ ಅಂತ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ ಪ್ರಿವೆಂಟಿವ್ ಸೋಷಿಯಲ್ ಅಂಡ್ ಕಮ್ಯುನಿಟಿ ಮೆಡಿಸಿನ್ಸ್ ಬಗ್ಗೆ ಕೂಡ ಏನಪ್ಪಾ ಅಂದ್ರೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರನಾಗ ಏನಂದ್ರೆ ಈ ಒಂದು ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಏನಿದೆ ಈ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಯುಪಿಎಸ್ಸಿ ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.